ಆರು ತಿಂಗಳು ವಯಸ್ಸು ಕಳೆದಿರ್ತಕ್ಕಂಥ ಮರಿ ಏನಿರುತ್ತೆ, ಟಗರಾಗಲಿ ಹೆಣ್ಕುರಿ ಆಗಲಿ, ಎರಡು ಹಲ್ಲು ಬಂದಿರುತ್ತೆ. ಅದನ್ನು ನಾವು 8 ತಿಂಗಳ ಕಾಲ ಚೆನ್ನಾಗಿ ಕಾಪಾಡಿಕೊಂಡು ಬಂದರೆ ಅದಕ್ಕೊಂದು ಬೆಲೆ ಬರೋದು, 10-12 ಸಾವಿರ ಕೊಟ್ಟರೆ 14 ಸಾವಿರ ಅದ್ರ ತೂಕದ ಮೇಲೆ ಹೋಗುತ್ತೆ. ಆ ಸ್ಟೇಜಿಗೆ ನಾವು ತಂದಾಗ ಅದು ತೀರಿಕೊಂಡ್ರೆ ಅದಕ್ಕೆ 5,000 ರೂಪಾಯಿ ಪರಿಹಾರ ಕೊಡೋದು ಅಂತ ಮೊದಲೊಂದು ನೀತಿ ಇತ್ತು. ಏನು ಕಾರಣಗಳು ಅಂತ ನಮಗೆ ಗೊತ್ತಿಲ್ಲ. ವಿನಾಕಾರಣ ಏನಂದರೆ ಅದು ಮಾತಾಡೋಕ್ಕೆ ನಾನು ತಯಾರಾಗಿಲ್ಲ. ಸತ್ತೋದ ಕುರಿಗಳಿಗೆ ಯಾರು ಸರ್ಕಾರದ ಈ ನೀತಿಯನ್ನು ಅನುಸರಿಸಿ ಅರ್ಜಿಗಳನ್ನು ಸಲ್ಲಿಸಿದ್ರು, ಸುಮಾರಿಗೆ 1.5 ವರ್ಷದಿಂದ ಹಣ ಪರಿಹಾರ 1 ನಯಾ ಪೈಸೆನೂ ಬಂದಿಲ್ಲ. ಅನಧಿಕೃತವಾಗಿ ನಿಮ್ಮ ಅಧಿಕಾರಿಗಳಿಗೆ ಕೇಳಿದಾಗ ಆ ಯೋಜನೆಯನ್ನು ಸರ್ಕಾರ ನಿಲ್ಲಿಸಿದೆ, ಇನ್ನು ಮುಂದಕ್ಕೆ ಅರ್ಜಿಗಳನ್ನು ಹಾಕಬೇಡ್ರಿ ಅಂತ ಹೇಳ್ತಾರೆ. ನಮ್ಮ ಹೆಣ್ಮಗಳು ಪೂರ್ಣಿಮಾ ಹೇಳಿದ್ದೆ ಅಲ್ಲದ್ರ ಜೊತೆಗೆ ಅನೇಕ ಕಡೆ ಇದರಲ್ಲಿ ಬೇರೆ ಬೇರೆ ಇನ್ನು ಸಮಸ್ಯೆಗಳಿದ್ದಾವೆ. ನಮಗೆ ಸ್ಲಾಟರ್ ಹೌಸಸ್ ಪ್ರಾಬ್ಲಮ್ ಇದೆ, ಮಾಫಿಯಾ ಇದೆ. ಅವರು ನಾವೆಲ್ಲ ಸಾಕಿ ಕುರಿನ ಕೊಬ್ಬಿಸಿದ ಮೇಲೆ ಕೊಳ್ಳೋರು ಯಾರಿರ್ತಾರೆ ಅವರೆಲ್ಲ ಒಂದು ಟೀಮ್ ಆಗಿಬಿಡ್ತಾರೆ, ನಮ್ಮ ಕೈಗೆ ಬರೋದೇ ಇಲ್ಲ ಕಾಸು, ಭಾರಿ ತೊಂದರೆ ಕೊಡ್ತಾರೆ. ನಾನು ಯಾರ್ದೋ ಮಾತನ್ನು ಕೇಳ್ತಾ ಇಲ್ಲ, ಪುಸ್ತಕ ಓದಿ ಮಾತಾಡ್ತಾ ಇಲ್ಲ, ನನ್ನ ಡ್ಯೂಟಿ ಅದು, ಬದುಕದು. ನಿಮ್ಗೆ ಹೆಂಗೆ ಇದು ಆಸಕ್ತಿ ಬಂದ್ಬಿಡ್ತು? ಹೆಂಗೆ ಆಸಕ್ತಿ ಬಂತಂದರೆ ನೀವು ಸಂಘಕ್ಕೆ ಹೋದ್ರಿ, ನಾನು ಕುರಿಗೆ ಹೋದೆ. ಆಸಕ್ತಿ ಇಲ್ಲ, ನನಗೆ ಯಾರೋ ಹೇಳಿದ್ರು ಸಿದ್ದರಾಮಯ್ಯನವ್ರ ಪ್ರಭಾವ ಆಯಿತು ಅಂತ ಅದಕ್ಕೆ ಕೇಳಿದೆ. ಸಿದ್ದರಾಮಯ್ಯನವ್ರು ಕುರುಬರಾದದ್ದು ನಾನು ಕುರಿ ಸಾಕಿದ ಮೇಲೆ. ಓಹೋ, ಇದು ಬೇರೆ. ಇದು ನಮ್ಮ ಕುರಿ ಕಾಯಕ್ಕೆ ಒಬ್ರು ಕರೆಕ್ಟಾಗಿ ಇರ್ತಾರೆ ಅಂತ ಅವ್ರು ನನ್ನ ನಾಯಕನ ಮಾಡ್ಕೊಂಡಿದ್ದೆ. ಸೊ ಇದು ಹಿಂಗೆ ತಾವು ಏನು ಮಾಡ್ತೀರಿ ಕಾರ್ಜೋಳ ಅವರು ಅಂತ ಹೇಳಿದಂಗೆ ಹೋಳಿಗೆಯಲ್ಲಿ ಇದ್ದೀರಿ, ಒಂದು ಪೀಸ್ ತಿಂದರೆ ಆಮೇಲೆ ನಿಮ್ಗೆ ವಿಚಾರ ಎಲ್ಲ ಗೊತ್ತಾಗ. ಬಟ್ ದಯಮಾಡಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಡ್ತೇನೆ, ನೀವು ಈ ಒಂದು ಯೋಜನೆ ಏನಿದೆ ಎಲ್ಲ ವರ್ಗದ ಜನ, ಈ ಕೊರೋನಾ ಬಂದಮೇಲೆ ಸುಮಾರು ಜನ ವಾಪಸ್ ಬಂದಮೇಲೆ ಹಳ್ಳಿಗಳಿಗೆ, ನೀವು ಬೇಕಾದರೆ ಕಳಿಸಿ ಇನ್ಫಾರ್ಮೇಷನ್ ತರ. ಸಂಜೆ 5:30 ಆಗೋದ್ರೆ ಯಾವ ಊರ ಹತ್ರ ನೋಡಿದ್ರು ಹಿಂಡು ಹಿಂಡಾಗಿ ಕುರಿಗಳನ್ನು ಮನೆಗೆ ಅಡ್ಸ್ಕೊಂಡು ಹೋಗ್ತಾ ಇರ್ತಾರೆ. BA ಓದ್ದವರು, BCOM ಓದ್ದವರು, BSc ಓದ್ದವರು, ಕೆಲಸ ಸಿಗದೇ ಇರೋರು. ಆ್ಯಕ್ಚುಲಿ ನಮ್ಮಲ್ಲಿ ತಾವು ಅಫಿಷಿಯಲ್ ಇನ್ಫಾರ್ಮೇಷನ್ ತರಿಸ್ಕೊಳ್ಳಿ, ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗಿದೆ ಈಗ, ಜನ ದೇ ಆರ್ ಸ್ವಿಚಿಂಗ್ ಓವರ್ ಟು ಶೀಪ್ ರೇರಿಂಗ್, ಹೊಸ ಹೊಸ ತಳಿಗಳು ಬರ್ತಾ ಇದ್ದಾವೆ, ಹೊಸ ಹೊಸ ಮೆಥಡ್ಸನ್ನು ಕಂಡಿಡ್ತಾ ಇದ್ದಾರೆ. ಆ ಪರಿಹಾರ ಕೊಡೋದನ್ನು ನೀವು ಈಗ ಏನು ಪೆಂಡಿಂಗ್ ಇದ್ದಾವೆ ದಯಮಾಡಿ ದೊಡ್ಡ ಗೊತ್ತಿದೆ ನಿಮಗೆ, ಆರ್ಥಿಕ ಸಂಕಷ್ಟ ಇದೆ, ಎಲ್ಲ ರೀತಿಯ ಸಮಸ್ಯೆಗಳಲ್ಲೂ ನೀವು ಇದ್ದೀರಿ, ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೇವೆ. ಆದರೆ ಆ ವರ್ಗದ ಜನರಿಗೆ ನೀವು ಸ್ವಲ್ಪ ದಯ ತೋರಿಸ್ಬೇಕಾಗುತ್ತೆ, ಆ ಪರಿಹಾರನ ಕೊಡಿ. ನನಗೂ ಸ್ವಲ್ಪ ಕಾಸು ಬರುತ್ತೆ, ನಂದು ಪೆಂಡಿಂಗ್ ಇದ್ದಾವೆ, ದಯಮಾಡಿ ಅದನ್ನು ಮಾಡಿಸ್ಬೇಕು. ಮತ್ತು ಯಾವ ಕಾರಣಕ್ಕೂ ಕೂಡ ಈ ನೀತಿಯನ್ನು ಏನು ಸಿದ್ದರಾಮಯ್ಯನವರು ಮಾಡಿದ್ರು ಅವರು ತಾವು ನಾವು ಕುರಿ ಸಾಕಿರೋದು ಸಹ ಅದರಿಂದ ನಾವು ಮಾತಾಡ್ತೀವಿ. ಕುರಿ ಕಾಯುವರಿಗೆ ಅಂತ ಮಾಡಿದ್ರು ದೊರೆಯವೇ. ಅದೇ ಒಂದು ನಿಮಿಷ ಶಿವಲಿಂಗೇಗೌಡರು ಮುಗಿಸ್ತೆ, ನಾನು ಒಂದು ನಿಮಿಷ ಮುಗಿಸ್ತೆ. ಇದು ಎಲ್ಲ ಜನ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಸಮಾಜದಲ್ಲಿ ಬಹಳ ಕೆಳಸ್ತರದಲ್ಲಿರ್ತಕ್ಕಂಥವ್ರು, ಹಳ್ಳಿನಲ್ಲಿ ಅವ್ರವ್ರ ಯೋಗ್ಯತಾನುಸಾರ 10, 20, 30, 40 ಕುರಿ ಇಟ್ಕೊಂಡು ಜೀವನ ಮಾಡ್ತಾರೆ, ಅವ್ರಿಗೆಲ್ಲ ದೊಡ್ಡ ಉಪಕಾರ ಆಗುತ್ತೆ. ಮಾನವೀಯತೆ ಆಧಾರದ ಮೇಲೆ ತಾವು ಈ ವಿಚಾರವನ್ನು ನಿರ್ಧಾರ ಮಾಡಬೇಕು. ಪಾಕ್ ನಿಮ್ಮ ಮಂತ್ರಿಗಳಿದ್ರ ಮೇಲೆ ನಿರ್ಧಾರ ತಗೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ.